ಸರ್ ನಮಸ್ಕಾರ ಸರ್. ಇದೊಂದು ಮೆಟ್ಲಿಂಗ್ ರಸ್ತೆ. ಅಂದರೆ ಈ ಮೆಟ್ಲಿಂಗ್ ರಸ್ತೆ ಎಲ್ಲಿವರೆಗೆ ಅಂತಂದರೆ, ಅಲ್ಲೊಂದು ಹಳ್ಳಿ ಮರ ಇದೆ ನೋಡಿ, ಹಳ್ಳಿ ಮರ, ಹಾಲು ಮರ ಇದೆ. ಅಲ್ಲೊಂದು ಹಸು ಕಟ್ಟಿದ್ದಾರೆ ನೋಡಿ, ಅಲ್ಲೊಂದು ಹಸು ಕಾಣಿಸ್ತಾ ಇದೆ ನೋಡಿ, ಅಲ್ಲೊಂದು ಹಳ್ಳಿ ಮರ ದೊಡ್ಡದು. ಅಲ್ಲಿ ತನಕ ಮಾತ್ರ ಮೆಟ್ಲಿಂಗ್ ರಸ್ತೆ, ಅಲ್ಲಿಂದ ಆಚೆ ಜಾಂಬ ರಸ್ತೆ. ಓ, ಇನ್ನೊಂದು ಈಗ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋದರೆ ಒಂದು ಹಳ್ಳಿ ಸಿಗುತ್ತೆ. ಈ ಒಂದು ರಸ್ತೆಗೆ ಇರತಕ್ಕಂಥ ಒಂದು ಆಸ್ತಿ ಈಗ ನಾನು ಹೇಳ್ತಕ್ಕಂಥದ್ದು ನೋಡಿ. ಈ ಭಾಗ ಈ ಥರ ಸಾಯಿಲ್ ಇದೆ. ಇದು ಸಂಪೂರ್ಣ ರೆಡ್ ಅಲ್ಲ, ಸಂಪೂರ್ಣ ಬ್ರೌನ್ ಅಲ್ಲ, ಆ ಥರ ರೆಡ್ ಆ್ಯಂಡ್ ಬ್ರೌನ್ ನೋಡಿ. ಈ ಥರ ಅಂದರೆ ಜಾಸ್ತಿ ರೆಡ್ ಮಿಶ್ರಿತ ಇದೆ ನೋಡಿ. ಈ ಥರ ಆಗುತ್ತೆ ಮುತ್ತು ಹಚ್ಚ ಮಾಡಿದ್ರೆ. ಇದೆಲ್ಲ ಅಕ್ಕಪಕ್ಕದ ಸ್ಟ್ಯಾಂಡ್ಗಳಿದೆಯಲ್ಲ, ಈ ಭಾಗ ಸಂಪೂರ್ಣ ಗ್ರೌಂಡ್ ವಾಟರ್ ನೋಡಿ. ಇದು ಎಲ್ಲ ಹಿಂಭಾಗದ್ದು, ಅಂದರೆ ಈ ಲ್ಯಾಂಡಿನ ಆಪೋಸಿಟ್ಟು ಎರಡು ಲ್ಯಾಂಡ್ ಇದೆ. ಅದಾದಮೇಲೆ ಆ ಲ್ಯಾಂಡ್ಗಳೆಲ್ಲ ಕಬ್ಬು, ಬಾಳೆ, ತರಕಾರಿ ಈ ಥರದ್ದೆಲ್ಲ ಹಾಕ್ತಾ ಇದ್ದಾರೆ. ಈಗ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ ಇದು, 2 ಎಕರೆ 9 ಗುಂಟೆ ಲಿಂಗಾಯತ್ ಪ್ರಾಪರ್ಟಿ. ಈ ನರಸೀಪುರದಿಂದ ಈ ಒಂದು ಜಾಗಕ್ಕೆ ಒಂದು 15 ಕಿಲೋಮೀಟರ್ಷ್ಟಾಗುತ್ತೆ. ಎಷ್ಟು 15. ಲ್ಯಾಂಡ್ ಮಾತ್ರ ಒಂದು ಸಮತಟ್ಟುವಾಗಿದೆ. ಸಣ್ಣ ಪುಟ್ಟದ್ದು ಬಿಟ್ಟರೆ ಆಲ್ಮೋಸ್ಟ್ ಏನು ಅಜ್ಗಟ್ಟು ಆಡೋಂಥದ್ದೇನಿಲ್ಲ. ಈ ಭಾಗ ನಾನು ಆಗಲೇ ಹೇಳಿದಂಗೆ ನೀರಾವರಿ ಯೋಜನೆಗಳು ಯಾವುದೂ ಇಲ್ಲ. ಆದರೆ ಇತ್ತೀಚೆಗೆ ಕೆಲವು ಈ ಒಂದು ಭಾಗಕ್ಕೆ ಹಳ್ಳಿಗಳ ಒಂದು ಏನು ಹೊಂಡಗಳೇನಿದೆ, ಆ ಹೊಂಡಗಳಿಗೆ ಕಬಿನಿ ಒಳೆಯ ನೀರನ್ನ ಹರಿಸೋಂಥ ಒಂದು ಯೋಜನೆ ಆದಮೇಲೆ ಸ್ವಲ್ಪ ಇರೋದ್ರಲ್ಲಿ ಗ್ರೌಂಡ್ ವಾಟರ್ ಇನ್ಕ್ರೀಸ್ ಆಗಿದೆ. ಈಗ ಅಲ್ಲಿ ಈ ಭಾಗ ಏನು ಕ್ರಾಪ್ ಇಟ್ಟಿದ್ದಾರೆ, ಈ ಕ್ರಾಪ್ ಇಟ್ಟಿರ್ತಕ್ಕಂಥದ್ದೆಲ್ಲ ಗ್ರೌಂಡ್ ವಾಟ್ರೇನೆ. ಎಬೋ 500 ಅಡಿ ಅಂತ ಹತ್ರ ಹೋಗಲೇಬೇಕು. ಅಂದರೆ ನಿಮಗೊಂದು ನೀರು 200 ಅಡಿಗೆ ನೀರು ಸಿಕ್ಕಿದ್ರು ಎಕ್ಸ್ಟ್ರಾ 150 ಅಡಿ ಎಕ್ಸ್ಟ್ರಾ ಹೋಗಲೇಬೇಕಲ್ಲ. ಆ ಥರ ನೋಡಿ, ಇದೆಲ್ಲ ಈ ಲ್ಯಾಂಡಿನ ಆಪೋಸಿಟ್ಟು ಇರತಕ್ಕಂಥದ್ದು ಇದೇ ಊರಿನವ್ರದ್ದು. ಕಬ್ಬು, ಬಾಳೆ, ಕಬ್ಬು ಈ ಥರದ್ದೆಲ್ಲ ಹಾಕಿದ್ದಾರೆ. ಅಂದರೆ ಇಲ್ಲೂ ಕೂಡ ಅಷ್ಟೇ. ಈಗ ನಾನು ಎಲ್ಲ ಕಡೆ ಹೋದ ಕಡೆನೆಲ್ಲ ಹೇಳ್ತಾ ಇರ್ತೀನಿ, ಹಳ್ಳಿ ಭಾಗದಲ್ಲಿ ಅಂತಂದರೆ ಆರ್ಥಿಕವಾಗಿ ಚದೃಢವಾಗಿರ್ತಕ್ಕಂಥವ್ರಿಗೆ ಪಂಪ್ಸೆಟ್ ಮಾಡಿಕೊಂಡು ಇಟ್ಕೊಳ್ತಕ್ಕಂಥವ್ರು. ಇನ್ನು ಅದರ್ಸ್ ಯಾರು ಪಂಪ್ಸೆಟ್ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಒಂದು 2-3 ಲಕ್ಷ ರೂಪಾಯಿ ಬೇಕು. ಒಂದು ಬೋರ್ ಹಾಕಿ ಸರ್ವಿಸ್ಸು ಎಲೆಕ್ಟ್ರಿಕಲ್ ತಗೋಬೇಕಂದ್ರೆ 2-3 ಲಕ್ಷ ರೂಪಾಯಿ ಬೇಕು. ಆ ಅಮೌಂಟು ಅವ್ರ ಹತ್ರ ಇಲ್ಲದೆ ಅದನ್ನು ಇಂಟ್ರೆಸ್ಟ್ ಇಸ್ಕೊಂಡು ಇನ್ವೆಸ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಆ ಲೆಕ್ಕಾಚಾರದಲ್ಲಿ ಏನು ಮಾಡ್ತಾರೆ ಅವರು, ಇರೋದ್ರಲ್ಲಿ ಹೆಂಗೋ ಉಳ್ಸಿ ನೋಡಿ ನೋಡಿ ಹಿಂಗೆ ಹೋಗಿ ಹೆಂಗೋ ಉಳ್ಸೋಣ ಅಂತೇಳಿ ನೋಡಿದ್ ಮಾಡ್ತಿರ್ತಾರೆ ನೋಡಿ. ಈ ಲ್ಯಾಂಡು ಇಲ್ಲಿಗೆ ಎಂಡ್ ಆಗುತ್ತೆ. ಈ ಒಂದು ರಸ್ತೆ ಏನಿದೆ, ಈಸ್ಟ್ ವೆಸ್ಟ್ ಇದೆ ರಸ್ತೆ. ಈ ಲ್ಯಾಂಡು ಉತ್ತರ ದಕ್ಷಿಣಾಭಿಮುಖವಾಗಿದೆ, ರೋಡ್ ಬಂದು ಈಸ್ಟ್ ವೆಸ್ಟ್ಗಿದೆ. ಮತ್ತು ಇದೇ ರಸ್ತೆಯಲ್ಲಿ ಹೀಗೆ ಹೋದರೆ ಇನ್ನು 1 ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಹಳ್ಳಿ ಸಿಗುತ್ತೆ. ಇದೇ ಊರಿನವರು ಎಲ್ಲರೂ ಕೂಡ ಪಂಪ್ಸೆಟ್ ಮಾಡಿ ಇಟ್ಕೊಂಡಿಲ್ಲ. ನಾನಾಗಲೇ ಹೇಳಿದಂಗೆ ಅನುಕೂಲ ಅನಾನುಕೂಲ ಎರಡೇ ಇರೋದು. ಅದರಲ್ಲಿ ಅನುಕೂಲವಾಗಿರ್ತಕ್ಕಂಥವ್ರು ಪಂಪ್ಸೆಟ್ ಮಾಡ್ಕೊಂಡಿದ್ದಾರೆ, ಇನ್ನು ಬಾಕಿಯವರು ಹಂಗೆ ಇಟ್ಕೊಂಡು ಜೋಳ, ಗೀಳ, ಹುರುಳಿ, ಈ ಒಂದು ರಾಗಿ ಈ ಥರದ್ದೆಲ್ಲ ಹಾಕ್ತಾರೆ. ಜೊತೆಗೆ ಈ ಲ್ಯಾಂಡು ಇದೇ ಊರಿನವ್ರದ್ದು, ರೈತರದ್ದೇ. ಬಟ್ ಇದು ಅವ್ರ ಅಪ್ಪನ ಆಸ್ತಿನೆ, ಅವ್ರ ಹೆಂಡತಿ ಬೇರೆ ಊರಿನವರು. ಈ ಲ್ಯಾಂಡಿನ ಯಜಮಾನರು ಬಂದು ಇದೇ ಊರಿನವರು. ಸೊ ಇವರು ಹೋದ ಆಲ್ವಾದ ಮೇಲೆ ಆ ಯಮ್ಮ ಬಂದು ಅವ್ರ ಅಪ್ಪನ ಮನೇಲಿದ್ದಾರೆ. ಅವ್ರಿಗಿಬ್ಬರು ಹುಡುಗರಿದ್ದಾರೆ.
ಹಾಗಾಗಿ ರೆಕಾರ್ಡ್ಸ್ ಏನೂ ತೊಂದರೆ ಇಲ್ಲ. ಇತರಾಜಿತ ಆಸ್ತಿ ಭಾಳ ಚೆನ್ನಾಗಿದೆ, ಒಂದು ಸಮತಟ್ಟವಾಗಿದೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಊರಿಂದ ಒಂದು ಅರ್ಧ ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ ಅಷ್ಟೇ. ಓಕೆ, ಒಂದು ಆಮೇಲೆ ತೀನರ್ಸಿಪುರದಿಂದ ಒಂದು 15 kilometers ಆಗುತ್ತೆ ಈ ಒಂದು ಸ್ಪಾಟ್ಗೆ. ಇದು ರೆಕಾರ್ಡ್ ಬಂದು ದೊಡ್ಡ ಕಲ್ಲನ್ನು ನಂಜನಗೂಡು ನಂಜನಗೂಡು ಏನು ರೆಕಾರ್ಡ್ಸ್ ಮಾತ್ರ. ರಿಜಿಸ್ಟ್ರೇಷನ್ ಬಂದು ಚಾಮರಾಜನಗರ ಸಿಗುತ್ತೆ. ಈ ಥರ ಇದೆ, ಹೇಳಂತ ಅರ್ಥ ಆಯ್ತಲ್ಲ ಸರ್. ಚಾಮರಾಜನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ರಿಜಿಸ್ಟ್ರೇಷನ್ ಬಟ್ ರಿಜಿಸ್ಟ್ರೇಷನ್ ಆಗುತ್ತೆ, ಬಟ್ ರೆಕಾರ್ಡ್ಸ್ ಮಾತ್ರ ದೊಡ್ಡ ಕೌಲನ್ ನಂಜನಗೂಡು. ಈ ಥರ ಇದೆ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್.